ಲೋ ಗಾಯ್ ಸಲೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನೀವು ಕೂಡ ಯಾವ ರೀತಿ ಈ ಥರ ಒಂದು ಟ್ರೆಂಡಿಂಗ್ ವೀಡಿಯೋಸ್ನ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಫೈನಲಿ ಇವಾಗ ನೀವು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇವಾಗ ನಾನು ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಎಂಟರ್ಪ್ರೈಸಸ್ ಬರುತ್ತೆ ಈ ಥರ ಬಂದ ತಕ್ಷಣ ನೀವು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಒಂದು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ರೇಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಈ ತರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಈ ತರ ಓಪನ್ ಆದ ತಕ್ಷಣ ನೀವು ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಒಂದು ಫೋಟೋಸು ಮತ್ತು ವೀಡಿಯೋಸು ಇಲ್ಲಿ ನಿಮಗೆ ಶೋ ಆಗುತ್ತೆ ನೀವು ಒಂದು ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಫೋಟೋನ ಹಾಕ್ಬೇಕಾಗುತ್ತೆ ಇಲ್ಲಿ ನಾನು ಈ ಒಂದು ಬ್ಯಾಕ್ಗ್ರೌಂಡ್ ಫೋಟೋನ ಹಾಕ್ತಾ ಇದೀನಿ ನಾನು ಈ ಒಂದು ಬ್ಯಾಕ್ ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಮ ಹತ್ರ ಇಲ್ಲಾಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಟೆಲಿಗ್ರಾಮ್ನಲ್ಲಿ ಈ ವಿಡಿಯೋದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸ್ ಲಿಂಕ್ನ ಮತ್ತು ಎಲ್ಲ ಮೆಟೀರಿಯಲ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಥರ ನೀವು ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಇದನ್ನು ರೈಟ್ಗೆ ಡ್ರ್ಯಾಗ್ ಮಾಡಿ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊತಾ ಇದ್ದೀನಿ ತರ್ಟಿ ಸೆಕೆಂಡ್ವರೆಗೆ ಫೋಟೋ ಸೆಲೆಕ್ಟ್ ಮಾಡಿದೈತೆ ಇವಾಗ ನೀವು ಇಲ್ಲಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೇಡಿಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಈ ಥರ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಮತ್ತೆ ನೀವು ಇಲ್ಲಿ ಒಂದು ವೀಡಿಯೋನ ಹಾಕೊಳ್ಬೇಕಾಗುತ್ತೆ ನೀವು ಓಕೆ ನಾನು ಈ ಒಂದು ಸ್ಪೆಷಲ್ ವೀಡಿಯೋ ಎಫೆಕ್ಟ್ ವೀಡಿಯೋನ ಹಾಕೊಂಡಿದ್ದೀನಿ ಇದನ್ನು ನೀವು ಇಲ್ಲಿ ಸ್ಪ್ಲಿಟ್ ಆಗಿ ಮಾಡ್ಕೋಬೇಕಾಗುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಡು ಇಲ್ಲಿ ನೀವು ಮತ್ತು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಒಂದು ಬ್ಲೆಂಡಿಂಗನ್ನು ಆಪ್ಷನ್ ಕಾಣುತ್ತೆ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಒಂದು ಸ್ಕ್ರೀನ್ ಅನ್ನೋ ಆಪ್ಷನ್ ಕಾಣುತ್ತೆ ಇದರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಓನ್ಲಿ ಬ್ಲ್ಯಾಕ್ ಸ್ಕ್ರೀನ್ ಹೋಗಿ ಓನ್ಲಿ ನಿಮಗೆ ಒಂದು ಎಫೆಕ್ಟ್ ಮಾತ್ರ ಉಳಿಯುತ್ತೆ ಮತ್ತು ನೀವು ಬ್ಯಾಕ್ ಬಂದ್ಬಿಟ್ಟು ಮತ್ತು ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ನಾನು ಹ್ಯಾಪಿ ನ್ಯೂ ಇಯರ್ದ ಒಂದು ಪಿಂಜ್ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಓಕೆಗಸ್ ನಾನು ಈ ಒಂದು ಪಿ ಎನ್ ಜಿನ ಆ್ಯಡ್ ಇದ್ದೀನಿ ಇದನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ಕೂಡ ಈ ಥರ ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೀವು ಬ್ಯಾಗ್ ಬಂದುಬಿಟ್ಟು ಇದನ್ನು ಕೂಡ ನೀವು ಒಂದು ಡ್ರ್ಯಾಗ್ ಮಾಡ್ಕೊಳ್ಬೇಕಾಗುತ್ತೆ ಡ್ರ್ಯಾಗ್ ಇದ್ದೀನಿ ಇವಾಗ ನೀವು ಇಲ್ಲಿ ಇವಾಗ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಸಿಕ್ ಎಫೆಕ್ಟ್ ಅಂತ ಕಾಣುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಬ್ಲರ್ ಆಪ್ಷನ್ ಕಾಣುತ್ತೆ ಇಲ್ಲಿ ನೀವು ಮೊದಲನೇ ಒಂದು ಬ್ಲರ್ ಆಪ್ಷನ್ನಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಕ್ ಬರಬೇಕಾಗುತ್ತೆ ಬ್ಯಾಕ್ ಬಂದ ತಕ್ಷಣ ನಿಮಗೆ ಈ ಥರ ಒಂದು ಬ್ಲರ್ ಆಪ್ಷನ್ ಕಾಣುತ್ತೆ ಇದನ್ನು ನೀವು ಫುಲ್ ಸ್ಕ್ರೀನಾಗಿ ಮಾಡಿಕೊಂಡು ಇಲ್ಲಿ ಇದನ್ನು ಕೂಡ ನೀವು ಕೊನೆಯವರೆಗೆ ಡ್ರ್ಯಾಗ್ ಮಾಡ್ಕೋತ ಹೋಗ್ಬೇಕಾಗುತ್ತೆ ಡ್ರ್ಯಾಗ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಬ್ಲರ್ ಆಗುತ್ತೆ ಇವಾಗ ಮತ್ತೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ನ ಒಂದು ಪಿ ಎನ್ ಜಿ ಹಾಕ್ತಾಯಿದ್ದೀನಿ ನಾನು ಓಕೆ ಓಕೆಗ ಸಿ ಒಂದು ಪಿ ಎನ್ ಜಿ ನಾನು ಹಾಕ್ತಾಯಿದ್ದೀನಿ ಈ ಒಂದು ಪಿ ಎನ್ ಜಿನ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಪಿ ಎನ್ ಜಿನ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಓಕೆ ಓಕೆಗೈಸ್ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಓಕೆ ಓಕೆಗೈಸ್ ನಾನು ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಕೊನೆಯವ್ರಿಗೆ ರೈಟ್ಗೆ ಡ್ರ್ಯಾಗ್ ಮಾಡಿ ಕೊನೆಯವ್ರಿಗೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನೀವು ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಇಲ್ಲಿ ಬ್ಯಾಗ್ರೌಂಡ್ ರಿಮೂವ್ ಮಾಡಿರ್ತಕ್ಕಂಥ ಒಂದು ನಿಮ್ಮ ಫೋಟೋನ ಹಾಕ್ಕೊಳ್ಬೇಕಾಗುತ್ತೆ ಓಕೆಗೈಸ್ ನಾನು ಈ ಒಂದು ಬ್ಯಾಗ್ರೌಂಡ್ ರಿಮೂವ್ ಮಾಡಿರ್ತಕ್ಕಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ನಾನು ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಬೇಕಾದರೂ ಸೆಟ್ ಮಾಡ್ಕೊಬೋದು ನಾನು ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನೀವು ಬ್ಯಾಗ್ ಬಂದುಬಿಟ್ಟು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಕೆಳಗಡೆ ಸ್ಮೋಕ್ ಎಫೆಕ್ಟ್ನ ಹಾಕಬೇಕಂದ್ರೆ ಇಲ್ಲಿ ನಾನು ಒಂದು ಸ್ಮೋಕ್ನ ಸ್ಮೋಕ್ ಎಫೆಕ್ಟ್ನ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ಕೂಡ ಆ್ಯಡ್ ಇದ್ದೀನಿ ನಾನು ಓಕೆ ಗೈಸ್ ಇವಾಗ ನೀವು ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನಾನು ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಮತ್ತು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಬ್ಲೆಂಡಿಂಗನ್ನು ಆಪ್ಷನ್ ಕಾಣುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಕ್ರೀನನ್ನು ಆಪ್ಷನ್ ಕಾಣುತ್ತೆ ಇದರ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಹೋಗಿ ಓನ್ಲಿ ನಿಮ್ಮ ಸ್ಮೋಕ್ ಎಫೆಕ್ಟ್ ಮಾತ್ರ ಉಳಿಯುತ್ತೆ ಇವಾಗ ನೀವು ನೋಡ್ಬೋದು ಈ ಥರ ಆಗಿರುತ್ತೆ ಮತ್ತು ಇಲ್ಲಿ ನೀವು ಬ್ಯಾಕ್ ಬಂದುಬಿಟ್ಟು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಈ ಒಂದು ವಿಡಿಯೋಗೆ ಬಾರ್ಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ವೈಟ್ ಬಾರ್ಡರನ್ನ ಹಾಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಇಲ್ಲಿ ಫುಲ್ ಸ್ಕ್ರೀನಾಗಿ ಮಾಡ್ಕೋಬೇಕಾಗುತ್ತೆ ಮುಖ್ಯವಾಗಿ ಸದನ್ನು ಕೂಡ ನೀವು ಕೊನೆಯವ್ರಿಗೆ ಡ್ರಾಗ್ ಮಾಡಿ ತರ್ಟಿ ಸೆಕೆಂಡ್ವರೆಗೆ ತರಬೇಕಾಗುತ್ತೆ ಓಕೆ ಗಾಯಸ್ ಇವಾಗ ನೀವು ನೋಡ್ಬೋದು ಈ ಥರ ಬಂದಿರುತ್ತೆ ಮತ್ತೆ ಗಾಯಸ್ ನೀವು ಇಲ್ಲಿ ಒಂದು ಆಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಡಿಯೋನ ಸೆಲೆಕ್ಟ್ ಮಾಡಬೇಕು ಅಂದರೆ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಗಾಯಸ್ ನಾನು ಇವಾಗ ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಆಡಿಯೋ ಕೂಡ ಸೆಟ್ ಆಗಿತ್ತು ಇವಾಗ ನಾನು ಒಂದು ಬಾರಿ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಗಾಸ್ ವೀಡಿಯೋ ಈ ಥರ ಬಂದಿರುತ್ತೆ ಇವಾಗ ನೀವು ಈ ವಿಡಿಯೋನ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವೀಡಿಯೋ ಗ್ಯಾಲರಿಗೆ ಸೇವ್ ಆಗುತ್ತೆ ಓಕೆ ಗಾಸ್ ವೀಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗ್ತಾಯಿದೆ ಇನ್ನೂವರೆಗೂ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ ಅಲ್ಲಿ ನಾನು ಈ ವಿಡಿಯೋದಲ್ಲಿ ಮತ್ತು ಬೇರೆ ವೀಡಿಯೋದಲ್ಲಿ ಎಲ್ಲ ಈ ವಿಡಿಯೋದಲ್ಲಿ ಯೂಸ್ ಮಾಡಿರತಕ್ಕಂಥ ಮೆಟೀರಿಯಲ್ಸ್ ಲಿಂಕ್ನ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಜಾಯ್ನ್ ಆಗಿ ನೀವು ಒಂದು ಮೆಟೀರಿಯಲ್ಸ್ನ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ವೀಡಿಯೋನ ಇನ್ನೂವರೆಗೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಗಾಯ್ಸ್ ಇವಾಗ ವೀಡಿಯೋ ಗ್ಯಾಲರಿಗೆ ಸೇವ್ ಆಗಿದೆ ನೀವು ಮತ್ತೆ ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ ಬ್ಯಾಕ್ ಬಂದುಬಿಟ್ಟು ಪೂರ್ತಿ ಬ್ಯಾಕ್ ಬನ್ನಿ ಮತ್ತೆ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇವಾಗ ಎಕ್ಸ್ಪರ್ಟ್ ಮಾಡಿರ್ತಕ್ಕಂಥ ಗ್ಯಾಲರಿಯಲ್ಲಿ ಸೇವ್ ಮಾಡಿರ್ತಕ್ಕಂಥ ಒಂದು ವೀಡಿಯೋನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಆ್ಯಡ್ ಮಾಡಬೇಕಾಗುತ್ತೆ ನಾನು ಆ ಒಂದು ವೀಡಿಯೋನ ಆ್ಯಡ್ ಇದ್ದೀನಿ ಓಕೆ ಗೈಸ್ ಈ ಒಂದು ವೀಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಈ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಮೊದಲನೇ ಆಪ್ಷನ್ ಕಾಣುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಫೋಟೋ ಪ್ರಿಂಟ್ ಅನ್ನೋ ಒಂದು ಎಫೆಕ್ಟ್ ಕಾಣುತ್ತೆ ಈ ಎಫೆಕ್ಟ್ನ ನಾನು ಆ್ಯಡ್ ಇದ್ದೀನಿ ಈ ಎಫೆಕ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಗೆಟ್ ಮೋರ್ ಅನ್ನೋ ಆಪ್ಷನ್ ಕಾಣುತ್ತೆ ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಡಾಟಾ ಆನ್ ಇದ್ದರೆ ಇಲ್ಲಿ ನೀವು ಈ ಥರ ಒಂದು ಗ್ರಾಫಿಕ್ಸ್ನ ಮತ್ತು ಬೇರೆ ಯಾವ ಥರ ಬೇಕೋ ನಿಮ್ಗೆ ಆ ಥರ ಒಂದು ಗ್ರಾಫಿಕ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಬೋದು ಇವಾಗ ನಾನು ಡೌನ್ಲೋಡ್ ಮಾಡಿದ್ದೀನಿ ಇವಾಗ ಈ ಒಂದು ಗ್ರಾಫಿಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಗೈಸ್ ಇವಾಗ ಈ ಥರ ಒಂದು ಗ್ರಾಫಿಕ್ನ ಆ್ಯಡ್ ಮಾಡಿದ್ದೀನಿ ಫೈನಲಿ ಗೈಸ್ ಪೂರ್ತಿ ವಿಡಿಯೋ ಎಡಿಟ್ ಆಗಿದೆ ಇವಾಗ ಯಾವ ರೀತಿಯಾಗಿ ಈ ಒಂದು ವೀಡಿಯೋ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಒಂದು ಬಾರಿ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ವೀಡಿಯೋ ಬಂದಿದೆ ಅಂತ ನೋಡೋಣ ಓಕೆ ಗೈಸ್ ವೀಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತರಂ